ಸಮಾಜವಾದಿ ನಿರ್ಮಾಣಕ್ಕೆ ನಮಗೆ ನಮ್ಮ ಹೃದಯಕ್ಕೆ ಹತ್ತಿರವಾದಂಥ ಒಂದು ನಿಲುವಾಗಿದೆ. ಅಶೋಕ್ ಮೆಹ್ತಾ ಅವರು, ಲೋಹಿ ಅವರು, ಜಯಪ್ರಕಾಶ್ ನಾಥ್, ಆಚಾರ್ಯ ನರೇಂದ್ರ ದೇವ, ಇವರುಗಳೆಲ್ಲ ನಮ್ಮ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿದಂಥ ವ್ಯಕ್ತಿಗಳಾಗಿದ್ದರು. ನಾನು 62 ಚುನಾವಣೆ ಗೆಲ್ತೀನಿ, 67 ಚುನಾವಣೆ ಸೋಲ್ತೀನಿ, ಗುಡಿಸಲ್ ಮೂಲಕನೇ ಹೈಕೋರ್ಟು ಡೆಲ್ಲಿ. ಅವರು ಅತಿರಥ ಮಹಾರಥ, ನಾನು ನಿರಸ್ತ್ರ. ನನ್ನ ನಾಮ ಒಂದೇ, ರಾಕೃಷ್ಣ ನಾಮ ಒಂದೇ. ನನ್ನ ಜೊತೆಗಿದ್ದದ್ದು ಚುನಾವಣೆ ನಡೀತು, ಅವರು ಅವರ ದರ್ಪ ಅಧಿಕಾರಿ ಶಾಹಿಯನ್ನು ಉಪಯೋಗಿಸಿದ್ರು ಮತ್ತು ಹಣ ಹೆಂಡ ಎಲ್ಲವನ್ನೂ ಹಚ್ಚಿಸಿದ್ರು. 1,000 ಓಟು ಮುಂದು ಹಾಕಿ ವೀರನ್ ಗೌಡರು ನನ್ನ ಪಕ್ಕನೇ ಕೂತಿದ್ರು. ಹಾಗೆ ಇದ್ದಕ್ಕಿದ್ದಕ್ಕೆ ಲೈಟ್ ಹೋಯ್ತು. ಅಲ್ಲಿ ನೋಡ್ತೀನಿ, ವೀರನ್ ಗೌಡರು ಇಲ್ಲ, ರಿಸಲ್ಟ್ ಅನೌನ್ಸ್ ಆಯಿತು. ಕೃಷ್ಣ ಗೆದ್ದ ಅಂತ ಹೇಳಿದ್ರೆ, ಈ ಎಡೆ ಮಸಿವ್ ಹಾರ್ಟ್ ಅಟ್ಯಾಕ್ ಹಾಸ್ಪಿಟ್ಲಲ್ಲಿ, ಹಿ ವಾಸ್ ಪ್ರೊನೌನ್ಸ್ಡ್ ಡೆಡ್. ನೋಡ್ರಿ, ನಾನು ನಿಮಗೆ ದುಡ್ಡು ಕೊಟ್ಟೆ ಅಂತ ಹೇಳಿ ಪುಕಾರೆ ಹೋಗ್ಬಿಟ್ಟಿದ್ರು. ವೈ ಕೃಷ್ಣ ಗೋಪಾಲ್ ಗೌಡರು ಅವರ ಶುದ್ಧ ಕನ್ನಡದಲ್ಲಿ ಭಾಷಣ ಮಾಡ್ತಾರೆ. ಇಡೀ ಸದನ ನಿಶ್ಶಬ್ದವಾಗಿ ಗೌರವದಿಂದ ಅವರ ಮಾತುಗಳನ್ನು ಕೇಳ್ತಾ ಇದ್ದರು. ಅತಿರಥ ಮಹಾರಥರ ವಿರುದ್ಧ ಮಾನ್ಯ ಎಸ್ ಎಂ ಕೃಷ್ಣ ಅವರು ಚುನಾವಣಾ ಕಣಕ್ಕೆ ಇಳಿತಾರೆ. ಇವ್ರ ಹತ್ರ ಇದ್ದಿದ್ದು ಕೃಷ್ಣನಾಮ ಬಲ ಒಂದೇ. ಖರ್ಚು ಮಾಡೋದಕ್ಕೆ ಇವ್ರ ಹತ್ರ ಹಣ ಕೂಡ ಇರೋದಿಲ್ಲ. ಹಣ ಇವರಿಗೆ ಯಾವ ರೀತಿ ಯಾವ ರೂಪದಲ್ಲಿ ಸಂಗ್ರಹ ಆಯಿತು, ಅದಕ್ಕೆ ಏನೆಲ್ಲ ಘಟನೆಗಳು ಕಾರಣ ಆದವು ಅನ್ನುವ ವಿಚಾರ, ಜೊತೆಗೆ ಇವರು ಚುನಾವಣೆ ಗೆದ್ದ ವಿಚಾರ ಕೇಳಿ ಒಬ್ಬ ವ್ಯಕ್ತಿ ಹೃದಯಾಘಾತದಿಂದ ಸಾವಿಗೀಡಾಗ್ತಾರೆ. ಯಾರವರು, ಯಾಕೆ ಸಾವುಗೆ ಒಳಗಾಗ್ತಾರೆ, ಇದ್ರ ಬಗ್ಗೆ ಎಸ್ ಎಂ ಕೃಷ್ಣ ಅವರು ಹೇಳಿದ್ದಾರೆ ಮುಂದಿನ ಕಂತಿನಲ್ಲಿ. ಜೊತೆಗೆ ಜಯಪ್ರಕಾಶ್ ನಾರಾಯಣ್, ಆಚಾರ್ಯ ಮುಂತಾದ ಸರ್ವೋದಯ ನಾಯಕರು, ಸಮಾಜವಾದಿ ನಾಯಕರ ಬಗ್ಗೆ ಇವರಿಗಿದ್ದ ನಿಲುವೇನು ಅನ್ನೋದನ್ನು ಹೇಳಿದ್ದಾರೆ. ತಪ್ಪದೆ ನೋಡಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಬಾನು ಟಿವಿಯಲ್ಲಿ.